ಅಳ್ತವಳೆ. ಅಯ್ಯಯ್ಯೋ ನಿಜವಾಗ್ಲೂ ಅಳ್ತವಳೆ. ಮೈಕ್ ಹಾಕಿದ್ದೀನ ನೋಡ್ಕೋತೀನಿ. ಹಾಂ ಯಾಕೆ ಕುಂಕುಮ ಹಾಕಿದ್ದೀನಿ ನೋಡಿ. ಮಾತಾಡು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ ಈ ಥರ ಬೇರೆಯವ್ರ ದೀಪಲ್ಲಿ ಬೆಳಕಾಗಬೇಕು, ಬತ್ತಿ ಇಡಕ್ಕೆ ಹೋಗ್ಬಾರ್ದು ಯಾರ ಲೈಫಲ್ಲವೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಶಾ ಅವ್ರ ಮನೇಲಿದ್ದೀನಿ. ಅವ್ರ ಮನೇಲಿ ತುಳಸಿ ಹಬ್ಬ ಮಾಡ್ತಾಯಿದ್ದಾರೆ, ಇನ್ವೈಟ್ ಮಾಡಿದರು, ಬಂದಿದ್ದೀನಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಇವತ್ತು ನಮ್ಮ ಚಂಪುಗೆ ಹುಷಾರಿಲ್ಲ, ಅವನಿಗೆ ಕಾಲೇನೋ ಫ್ರ್ಯಾಕ್ಚರ್ ಆಗಿದೆ. ಆ್ಯಂಡ್ ಇವತ್ತು ನಾನು ಪೂಜೆ ಮಾಡ್ತಾಯಿದ್ದೀನಿ, ಹೇಗೆ ನಡೆಯುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ತುಳಸಿ ಹಬ್ಬ, ಬಿಕಾಸ್ ನಮ್ಮ ಮನೇಲಿ ತುಳಸಿ ಹಬ್ಬ ಎಲ್ಲ ಮಾಡಲ್ಲ, ಬಟ್ ನಿಶಾ ಅವ್ರ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಹೇಗೆ ಮಾಡ್ತಾರೆ, ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಬಟ್ ಇವಾಗ ಚಂಪು ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ, ಬನ್ನಿ. ಅಯ್ಯೋ ಮಾಡೋಕ್ಕಾಯ್ತಾ ಇಲ್ವೇ ವಾಕು? ನಿಶಾ ಅವ್ರು ಬೇರೆ ಬಂದರು. ಏನು ನಿಶಾ ಅವರೇ, ನೋಡಿ ನಮ್ಮ ಮೈದುನ್ಗೆ ಹುಷಾರಿಲ್ಲ, ತೆಗೆಯೋದೇನಿಲ್ಲ, ಬನ್ನಿ ಹಾಕ್ಬಿಡು ಯೂಟ್ಯೂಬ್ಗೆ, ಹಾಯ್ ಮಾಡಿಬಿಡಿ. ಅಳಗುತ್ತಿಲ್ಲ ಸರ್ ಎತ್ತೆ. ಅವ್ನು ಫಸ್ಟೇ ಹುಷಾರಿಲ್ಲ, ಅವನಿಗೆ ಕಾಲು ಆಗ್ತಿಲ್ಲ, ಅದು ಜಾಯಿಂಟ್ ಫುಲ್ಲು ಪೇಯ್ನ್ ಆಗಿದೆ. ಅಲ್ಲೋಡ ಆ ಕಾಲು ಊರ್ತಿಲ್ಲ, ವಾಕನ್ನು ಅಲ್ಲಿ ಕರ್ಕೊಂಡು ಹೋಗು. ಚೂರು ಮುದ್ದು ಮಾಡಿಬಿಡೆ ಅವನ್ನ. ಏನಾಯ್ತಪ್ಪ ಇವಾಗ್ಲಾರ ಒಂಚೂರು ಎದೊಳ್ತವನೆ, ಬೆಳಗ್ಗೆಯಿಂದ ಫುಲ್ಲು ನರಳಾಡಿರೋದು. ಹುಷಾರಿಲ್ಲ, ಅವನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು ಬಂದ್ವಿ. ಅವನಿಗೆ ಒಂದು ಸ್ವಲ್ಪ ಅಲ್ಲಿ ಜಂಪ್ ಮಾಡಿ, ಅವನ ಜೊತೆ ಆಟ ಆಡಿ ಎಲ್ಲ ಮಾಡಿ, ಕಾಲು ಸ್ವಲ್ಪ ಇದು ಮಸಲ್ ಕ್ಯಾಚ್ ಥರ ಆಗಿ ಅವನಿಗೆ ಪೇಯ್ನ್ ಇದೆ ಲೆಫ್ಟ್ ಲೆಗ್. ಎಲ್ಲಿಗೆ? ಹಾಂ ಇವ್ರ ಮನೆಗೆ ಹೋದಾಗ ಅವನು ಅವ್ರ ಮನೆ ಸೋಫಾಯಿಂದ ಬಿದ್ದಿದ್ದು, ಜಂಪ್ ಮಾಡಿದಾಗ ಕಾಲು ಟ್ವಿಸ್ಟ್ ಆಗಿದ್ದು. ಅವನಿಗಿವಾಗ 11 ತಿಂಗಳು ಮರಿ, ಆದರೂ ಆ ಪೇಯ್ನ್ ಹೋಗ್ತಿಲ್ಲ. ಅವನು ಬಿದ್ದಿದ್ದು ಎಷ್ಟು ತಿಂಗಳು ಇದ್ದಾಗಲೇ? ಎರಡು ತಿಂಗಳು ಮರಿ ಇದ್ದಾಗ ಜಂಪ್ ಮಾಡಿದ್ದಿದ್ದು ಪೇಯ್ನು. ಸೊ ನಿಮ್ಮ ಮನೆಗಳಲ್ಲಿ ಪಪ್ಪೀಸ್ ಇದ್ದರೆ ಹುಷಾರಾಗಿ ನೋಡ್ಕೊಳ್ಳಿ, ಟೈಲ್ಸ್ ಮೇಲೆಲ್ಲ ಜಾಸ್ತಿ ಬಿಡಬೇಡಿ, ಅಂದರೆ ಹೆವಿ ನಾಯಿಗಳನ್ನ, ಈ ಥರ ಕಾಲು ಪ್ರಾಬ್ಲಮ್ ಆಗಿಬಿಡುತ್ತೆ. ಪಾಪ ಇಷ್ಟು ದಿನ ಬಂದಿರಲಿಲ್ಲ, ಅದು ಒನ್ ಡೇ ಇರುತ್ತೆ ಅಷ್ಟೇ ಅವನಿಗೆ ಪೇಯ್ನು, ಆಮೇಲೆ ಸರಿ ಹೋಗ್ಬಿಡುತ್ತೆ. ಅದು ಆ ಒನ್ ಡೇನೂ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಸ್ವಲ್ಪ ಹಂಗೆ ವೀಕ್ ಆಗಿಬಿಡ್ತಾನೆ, ಅದೇನೋ ಕಚ್ತವನೆ ಬೆಳಗ್ಗೆಯಿಂದ ಒಳಗಡೆನೆ, ಅದೇನು ಕಚ್ತವನೆ. ಹ್ಞೂ ನಾನು ತೆಗ್ದು ನೋಡ್ತಿದ್ದೀನಿ ಅವನು, ಅದೇನು ಅಂತ ಗೊತ್ತಾಗ್ತಿಲ್ಲ, ಅಲ್ಲಿ ಕಚ್ಕೋತಾವನೋ ಏನೋ. ಹೋಗಿ ನೋಡು, ನಾನು ಎಷ್ಟು ಟ್ರೈ ಮಾಡ್ತಿದ್ದೀನಿ ಗೊತ್ತಾ ನೋಡೋಕ್ಕೆ, ಅವ್ನು ಬಿಡ್ತಾ ಇಲ್ಲ ಅಲ್ಲೂ. ನೋಡಿ ಇವಾಗ ಬಿಡಲ್ಲ ಅವನು, ನೋಡ್ದ ಅಲ್ಲೂ ಅಲ್ಲೇನೂ ಆಗಿಲ್ಲ, ಅಲ್ಲೇ ಕಡಿತವನ ಅನ್ಸುತ್ತವನು, ಅಲ್ಲೇ ಬಿಡ್ತಿಲ್ಲ ಅವನು. ಅವ್ನು ಬೆಳಗ್ಗೆಯಿಂದ ಹಂಗೆ ಮಾಡ್ಕೋತಾವನೆ, ಒಂಥರ ಸೌಂಡ್ ಬರುತ್ತೆ ಅವ್ನು ಹಂಗೆ ಕಚ್ಚಿದಾಗ. ನಿಶಾ ಅಳ್ತವಳೆ, ಅಯ್ಯಯ್ಯೋ ನಿಜವಾಗ್ಲೂ ಅಳ್ತವಳೆ. ಅಳ್ಬೇಡ ಸುಮ್ಮನಿರೆ, ಅಳ್ಬೇಡ ಸುಮ್ಮನಿರೆ, ನಂಗೂ ಅಳು ಬರುತ್ತೆ. ನಾನು ಅತ್ತೆ ಬೆಳಗ್ಗೆ ಅಲ್ಲಿ ಕಚ್ಕೋತಾವನು, ಅವನಿಗೆ ಪೇಯ್ನ್ಗೆ ಅನ್ಸುತ್ತಲ್ಲ, ಪೇಯ್ನ್ ತಡ್ಕೊಳಕ್ಕಾಗದೆ ಅವ್ನು ಕಚ್ಕೋಬೇಕು. ನೋಡಿ ಹಿಂಗೆ ನಡುತ್ತಾನೆ, ಅದಕ್ಕೆ ಹಿಂಗೆ
ಬೇರೆ ಕಡೆ ಹೋಗ್ಬೇಕಿತ್ತು ಇನ್ನೊಂದ್ ಕಡೆ, ಅದಕ್ಕಾದ್ರೂ ಬೇರೆ ಕಡೆ ಹೋಗಕ್ಕೆ ಎಲ್ಲೂ ನೀಟಾಗಿ ನೋಡಲ್ಲ ಕಣೆ, ಯಾರು ಮುಟ್ಟೆ ನೋಡಲ್ಲ. ಇಲ್ಲೊಂದು ಇತ್ತಲ್ಲ ಅಲ್ಲಿ ಮುಟ್ಟು ನೋಡಲ್ಲ. ಅಲ್ಲಾದ್ರೆ ಅಟ್ಲೀಸ್ಟ್ 3 ಇಂಜೆಕ್ಷನ್ ಕೊಟ್ಟಿರೋದು, ಆ ಕಡೆ ಕಾಲ್ಗೊಂದು, ಈ ಕಡೆ ಕಾಲ್ಗೊಂದು, ಇಲ್ಲೆಲ್ಲೋ ಒಂದು ಕೊಟ್ಟರು ಇನ್ನೊಂದು. 3 ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟವ್ರೆ. ಏನು ತಿಂದಿಲ್ಲ, ಒಂದು ಸ್ವಲ್ಪ ಮೊಸರನ್ನ ಹಾಕಿ ಇಕ್ಕಿದ್ದೀನಿ, ತಿಂತಿಲ್ಲ ಅವನು. ಒಂದು ಸ್ವಲ್ಪ ಇದು ಕೊಟ್ಟಿದ್ದೆ, ಎಗ್. ಚಂಪು, ಚಂಪು ಶೇಖರ್, ಚಂಪು ಶೇಖರ್ ಕೊಡಪ್ಪ ಚಂಪು. ಗುಂಡಾ ಚಂಪು ಗುಲ್ಲಿ ಹುಷಾರಿಲ್ಲ ನೋಡ್ದ, ಅವ್ನ್ ಬಂದಿದ ತಕ್ಷಣ ಫುಲ್ ಅವನ್ನ ಮೂಸಿ ನೆಕ್ಕಿ ಎಲ್ಲ ಮಾಡ್ಬಿಟ್ಟ. ಓಣಾಗೈತಪ್ಪ ಚಂಪುಗೆ, ಚಂಪು ನೋಡು ಗುಂಡ ಏನಾಯ್ತು ಚಂಪುಗೆ. ಬೈಲಿ ಬೈಲಿ ಗುಂಡ, ಬಾ ಗುಂಡ, ಬಾ ಇಲ್ಲಿ ಬಾ, ಇಲ್ಲಿ ಬಾ ಗುಂಡ. ಹಾ ಕುತ್ಕೋ ನೋಡು ಏನಾಯ್ತು ಅವನಿಗೆ ನೋಡು, ಮುಸ್ತಾವನೆ. ಇಂಜೆಕ್ಷನ್ ಅಲ್ಲೇ ಕೊಟ್ಟಿರೋದು ನೋಡು, ಇಲ್ಲೇ ಎಷ್ಟು ಹೆಂಗ ಅವ್ನು ಕಂಡಿಡಿದ. ನಾನೇನೋ ಮಾಡಕ್ ಬಂದೆ, ಇಲ್ಲೇನೋ ಆಗೋಯ್ತು. ಏನ್ ಮೀಡಿಯಂ ಆಗ್ತಿದೆ, 11 ತಿಂಗಳಲ್ಲಿ ಎಷ್ಟು ಸಲ ಹಾಸ್ಪಿಟ್ಲ್ ಹೋಗೋದು. ಏ ಜುಲೈಯಿಂದ ಹೋಗಿರ್ಲಿಲ್ಲ, ಜುಲೈ ಟೈಮಲ್ಲಿ ನನ್ನ ಬರ್ತ್ಡೇ ಹಿಂದಿನ ದಿನ ಅವನಿಗೆ ಕಾಲಂಗಾಗಿತ್ತು, ಅದುವೇ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಿಲ್ಲ, ಅದೇ ಸರಿ ಹೋಯ್ತು. ಅದಾದಾಗಿನ ಒಂದು ಸಲನೂ ಈ ಥರ ಆಗಿರಲಿಲ್ಲ, ಅದಕ್ಕೂ ಮುಂಚೆ ಸ್ವಲ್ಪ ಫ್ರೀಕ್ವೆಂಟಾಗಿ ಆಗ್ತಾ ಇತ್ತು. ಬೆಳಿಗ್ಗೆ ಫುಲ್ ನರಳಾಡ್ತಾ ಇರೋದು, ಕಿರ್ಚಾಡ್ತಾ ಇರೋದು, ಅದೊಂಥರ ಸೌಂಡ್ ಮಾಡಿದ್ರಲ್ಲ ನಾಯಿಗಳು ಆ ಥರ. ಆಮೇಲೆ ನಾನು ನಿನ್ನೇ ಹೇಳಿದೆ ಅವನಿಗೆ ಯಾಕೋ ಕಾಲು ತುಂಬ ಇದಾಗ್ತೈತೆ, ನೀಟಾಗಿ ತೋರಿಸ್ಬೇಕಿಲ್ಲ, ಸ್ವಿಮ್ಮಿಂಗ್ ಆದರೂ ಕಳಿಸ್ಬೇಕು ಅಂತ. ಅದು ಬೆಳಗ್ಗೆ ಹೊತ್ತು ಹಂಗೆ ಆಯಿತು, ಫುಲ್ಲು ಅವ್ನ ಕಾಲೇ ಊರಕ್ಕಾಗ್ತಿಲ್ಲ, ಎದಳಕ್ಕೆ ಹೋಗ್ತಿಲ್ಲ. ಒಂದ್ಸಲ ಮುಟ್ಟಕ್ಕೆ ಹೋಗಿದ್ದು ಹಂಗೆ ಫುಲ್ ಬಾಯಕ್ಕೆ ಬಂದ್ಬಿಟ್ಟ ಅವ್ನ ಪೇಯ್ನ್ಗೆ. ಆಮೇಲೆ ಬೆಳಗ್ಗೆ ಕರ್ಕೊಂಡು ಹೋಗಿದ್ದು. ನನಗೆ ಮಾತಾಡು, ಏನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ಪರವಾಗಿಲ್ಲ, ಇವಾಗ ಪರವಾಗಿಲ್ಲ, ಸ್ವಲ್ಪ ಆರಾಮಾದ. ನಾನು ಇರಲಿಲ್ಲ ಬೆಳಿಗ್ಗೆ, ಕಾಲೇಜ್ಗೆ ಹೋಗಿದ್ದೆ, ಏನಾಗಿತ್ತು ಗೊತ್ತಿರಲಿಲ್ಲ. ಆದ್ರಲ್ಲ ಹೆಂಗೆ ಕಣ್ಣೀರ ದಾರಿ ಸುರಿಸಿದ್ಲು ಅಂತ, ಹಂಗೆ ಶಿಸ್ ವೆರಿ ಎಮೋಷ್ನಲ್ ಆ್ಯಂಡ್ ಅಟ್ಯಾಚ್ಡ್ ಅವರಿಬ್ರಿಗೆ. ಪರವಾಗಿಲ್ಲ ಇವಾಗ, ನಾನು ಕೂಡ ನನಗೂ ಅಯ್ಯೋ ಅನಿಸ್ತು, ಯಾರ ಮನೇಲಿ ಅವ್ರ ಮನೇಲಿ ಸಾಕಿದ್ರೆ ಅಯ್ಯೋ ಅನಿಸುತ್ತಲ್ವ, ಸೊ ಹಂಗೆ ನಮಗೂ. ಆಮೇಲೆ ತುಳಸಿ ಪೂಜೆ ವಿಡಿಯೋ ಮಾಡ್ತಾಳೆ, ನೋಡ್ಕೊಳ್ಳಿ, ಕೈ ಮುಕ್ಕಳಿ, ಬಾಯ್ ಬಾಯ್. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಇವಾಗ ಸ್ನಾನಕ್ಕೋಗಿ ಎಲ್ಲ ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಬಾಯ್. ಇನ್ನು ಇಷ್ಟೇ, ಒಂದು 50% ಆಗಿದೆ. ನಿಶಾ ಅವ್ರವ್ರ ಫ್ರೆಂಡ್ ಮದುವೆ ಇದೆಯಂತೆ, ಸೋ ಶಿ ಇಸ್ ಗೋಯಿಂಗ್, ಅವ್ರದ್ದು ಡ್ಯೂಟಿ ನನಗೆ ಕೊಟ್ಟಿದ್ದಾರೆ, ನನ್ನ ಮಾಡಿ ಅಂತ. ಶಿ ಇಸ್ ಗೋಯಿಂಗ್ ಔಟ್ ಸೈಡ್, ಸೊ 50% ಆಗಿದೆ. ಆಗ್ಬೇಕು ನೋಡಿ, ನನ್ನ ರಂಗೋಲಿ ಹೇಗಿದೆ ಅಂತ ಹೇಳಿ. ಸೊ ಇನ್ನು ದೀಪ ಎಲ್ಲ ಇಟ್ಟು, ಇದು ನೋಡಿ ಇಲ್ಲಿ ಬ್ಲೌಸ್ ಪೀಸ್ ಮತ್ತು ನೈವೇದ್ಯಕ್ಕೆಲ್ಲ ಇನ್ನೂ ಪ್ರಿಪೇರ್ ಆಗ್ತಾ ಇದೆ. ನಾನಂತೂ ಫಸ್ಟ್ ಟೈಮ್, ತುಂಬ ಖುಷಿ ಆಗ್ತಿದ್ದೆ ನಾನೇ ಎಲ್ಲ ಮಾಡ್ತಿರೋದಕ್ಕೆ, ಅಂದರೆ ಯಾವತ್ತೂ ತುಳಸಿ ಹಬ್ಬ ಎಲ್ಲ ಮಾಡಿಲ್ಲ. ಸೊ ಅದು ನೋಡಿ ಸೀರೆ ಎಲ್ಲ ಉಟ್ಕೋಬಿಟ್ಟಿದ್ದೀನಿ, ಉಟ್ಕೋಬೇಕು ಅನಿಸ್ತು. ಒಂದು ಪ್ರಾಪರಾಗಿ ಮಾಡೋಣ. ನನಗೆ ಅದೇ ರೇಗಿಸ್ತಾಳೆ ನಿಶಾ, ಏನು ಒಳ್ಳೆ ಆಂಟಿ ಥರ ಕಾಣ್ತಾ ಇದೆಯಾ, ಆಂಟಿ ಥರ ಇವಾಗ ಮದುವೆ ಆಗಿರುತ್ತಲ್ಲ ಹೊಸದ್ರಲ್ಲಿ ಇರ್ತಾರಲ್ಲ ಆಂಟಿದಿರೋ ಹಂಗೆ ಕಾಣ್ತಿದ್ಯಾ ಅಂತ. ಹೌದಾ ಫ್ರೆಂಡ್ಸ್, ನಾನು ಹಂಗೆ ಕಾಣ್ತಾ ಇದ್ದೀನಾ?
ಉಟ್ಕೋಬೇಕು ಅಂತ ಉಟ್ಕೊಂಡೆ. ಸೊ ಇನ್ನು ಹೇಗೆ ಕಂಪ್ಲೀಟ್ ಲುಕ್ಕು ಆಮೇಲೆ ತೋರಿಸ್ತೀನಿ, ಓಕೆನಾ? ಅಂಟಿಲ್ ದೆನ್ ನಾವು ಏನೇನು ಮಾಡ್ತಿರ್ತೀವಿ ನೋಡ್ತಾ ಇರಿ. ಗುಂಡನು ವೆಯ್ಟ್ ಮಾಡ್ತಾ ಇದ್ದಾನೆ, ಅವನಿಗೆ ತಡ್ಕೊಳಕ್ಕಾಗ್ತಾ. ಚಂಪು ರೆಸ್ಟ್ ಮಾಡ್ತಾ ಇದ್ದಾರೆ ಮೇಲ್ಗಡೆ, ನಾವಿಲ್ಲೆಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ. ಚಂಪು ಇದ್ರಂತೂ ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಗುಂಡ ಸುಮ್ಮನೆ ಇರ್ತಾನೆ. ಚಂಪು ಓಡಾಡೋದು ಅತ್ತಿನ್ನೋದು ಇತ್ತಿನ್ನೋದೆಲ್ಲ ಮಾಡ್ಬಿಡ್ತಾನೆ. ಬೇರೆಯವ್ರ ದೀಪಲ್ಲಿ ಬೆಳಕಾಗಬೇಕು, ಬತ್ತಿ ಇಡಕ್ಕೆ ಹೋಗ್ಬಾರ್ದು ಯಾರ ಲೈಫಲ್ಲೂ. ಆ್ಯಂಡ್ ಓ ಇದಿಷ್ಟು ದೊಡ್ಡದಿದೆ. ನಾವು ಮೈಕ್ ಹಾಕಿದ್ದೀನಿ ನೋಡ್ಕೋತೀನಿ. ಹಾಂ, ಯಾಕೆ ಕುಂಕುಮ ಹಾಕಿದ್ದೀನಿ ನೋಡಿ, ಪಕ್ಕ ಆಯ್ತು ಹಂಗಾರೆ ನಿಮಗೆ ಕಣ್ ಕಾಣಲ್ಲ ಅಂತ. ಕಾಣ್ತದಾ ಕಾಣಲ್ವಾ? ನಾವು ಒಬ್ರು ಲೈಫಲ್ಲಿ ದೀಪ ಆಗ್ಬೇಕು, ಯಾವತ್ತು ಬತ್ತಿ ಆಗ್ಬಾರ್ದು. ಹೆಂಗಿತ್ತು ಪಂಚು? ಸೊ ಇವ್ರದ್ದು ಇದು ಮೈಸೂರು ಮನೇಲಿ ಮಾಡ್ತಾ ಇರೋದು, ಊರ ಮನೆ ಇನ್ನೊಂದು ಮನೆ ಇದೆ ಇಲ್ಲೇ ಹತ್ರ. ಸೊ ಅಲ್ಲಿ ಸೊ ನಾವೆಲ್ಲರೂ ಇಲ್ಲೇ ಇರೋದ್ರಿಂದ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಈ ಸಲ. ಆ್ಯಂಡ್ ನಾನು ಅಂದ್ಕೊಂಡೆ ಅದು ಚಂಪು ಬಗ್ಗೆ ಎಲ್ಲ ತೋರಿಸ್ಬಾರ್ದಿತ್ತು ಅಂತ, ಬಟ್ ಸ್ಟಿಲ್ ತುಂಬ ಜನಕ್ಕೆ ಗೊತ್ತಾಗಲ್ಲ. ಪಪ್ಪೀಸ್ ತಂದಾಗ ಟೈಲ್ಸ್ ಮೇಲಾಗಲಿ ಇಲ್ಲ ಗ್ರಾನೈಟ್ ಮೇಲೆ ಬಿಟ್ಬಿಡ್ತಾರೆ ಅಂದರೆ ಹೆವಿ ನಾಯಿ ಲೈಕ್ ರಾಟ್ವೆಲ್ಲರ್ ಆಗಿರ್ಬೋದು, ಸೈಜ್ ನಾಯಿಗಳು ಬರ್ತಾರಲ್ಲ ಆ ಥರ ನಾಯಿಗಳು, ನಾವು ಬಿಟ್ಟು ನೋಡಿ ಅವನು ಪಪ್ಪ ಕಾಲು ಆ ಥರ ಆಗಿಬಿಟ್ಟಿದೆ. ಅದು ತೋರಿಸ್ಬಾರ್ದಿತ್ತು, ಬಟ್ ಸ್ಟಿಲ್ ನಿಮಗೊಂದು ಇನ್ಫಾರ್ಮೇಷನ್ ಗೊತ್ತಿರಲಿ ಎಲ್ಲರಿಗೂ ಅಂತ ತೋರಿಸಿದೆ ಅಷ್ಟೇ. ಸೊ ಆ ಥರ ನೋವುಗಳು ತಿನ್ಬಿಡ್ತಾವೆ ನಾಯಿಗಳು, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಷ್ಟೆ. ಇನ್ನೇನು ಆಲ್ಮೋಸ್ಟ್ ಆಗಿದೆ, ದೀಪ ಹಸಿ ಪೂಜೆ ಮಾಡೋದಷ್ಟೇ. ಲಕ್ಷ್ಮಮ್ಮ ಅವರೇ, ಏನೇನು ಅಡುಗೆ ಮಾಡಿದ್ದೀರಾ? ಇಷ್ಟು ಮಾಡಿದ್ದೀರಾ? ಅಷ್ಟು ಮಾಡಿದಾರಂತೆ, ಆಮೇಲೆ ತೋರಿಸ್ತೀನಿ ತಿನ್ಕೋಬಿಡಿ ನೀವು ಎಲ್ಲರೂ. ಡ್ರೈ ಜಾಮೂನ್, ಬರೀ ಜಾಮೂನ್, ಎಲ್ಲ ಜಾಮೂನು ಮಾಡೋರೆ. ಹಾಂ, ಎಲ್ಲ ಮಾಡಿದ್ದಾರೆ, ಎಲ್ಲರೂ ಬಂದು ತಿನ್ಕೊಂಡು ಹೋಗ್ಬೋದು. ನಿಮ್ಮ ಮನೇಲಿ ಯಾರ್ಯಾರು ತುಳಸಿ ಹಬ್ಬ ಮಾಡಿದ್ದೀರಾ ಕಮೆಂಟ್ ಮಾಡಿ, ನಾವು ಮಾಡಿದ್ವಿ ಹಬ್ಬ ಅಂತ. ನೋಡಿ ದೀಪ ಜಾಸ್ತಿ ಹಚ್ಚದಷ್ಟು ಏನೋ ಒಂಥರ ಪಾಸಿಟಿವ್ ಫೀಲಿಂಗ್.
ಭಗವಾನ್ ತಗೊಳ್ತೀನಿ. ನೋಡಿದ್ರಲ್ಲ ನಿಶಾ ಅವ್ರ ಮನೇಲಿ ತುಳಸಿ ಪೂಜೆ ಹೇಗೆ ಮಾಡಿದ್ವಿ ಅಂತ. ನಾನು ಈ ವಿಡಿಯೋದಲ್ಲಿ ಜಾಸ್ತಿ ನಿಶಾ ಅವ್ರನ್ನ ತೋರಿಸೋಕ್ಕಾಗಲ್ಲ, ಬಿಕಾಸ್ ಅವರು ಮದುವೆಗೆ ಹೋಗಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ಬಂದು ಸೇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬೈ ಬೈ.